ನಮಸ್ಕಾರ, ಜಿಬಿಎನ್ 7 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಮುಖ್ಯಾಂಶಗಳು: ಕೃಷ್ಣರಾಜಪೇಟೆ ಪಟ್ಟಣದ ಶತಮಾನದ ಶಾಲೆಯ ಆವರಣದ ಮತಗಟ್ಟೆಗಳಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಲ್ಆರ್ ಶಿವರಾಮೇಗೌಡ ಭೇಟಿ. ವಿಜಯಪುರದ ಸಿಂದಗಿ ವಲಯದಲ್ಲಿ ನಲಿಕಲಿ ಸಮಾಲೋಚನಾ ಸಭೆ. ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದಲ್ಲಿ ಪುರಸಭಾ ಕಾರ್ಯಾಲಯ ಮುಂದೆ ವಾಹನ ಪಾರ್ಕಿಂಗ್ ಕಿರಿಕಿರಿ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಮನಗುಳಿಯವರ ಸ್ವಕ್ಷೇತ್ರದಲ್ಲೇ ಹಾಡು ಹಗಲೇ ಅಕ್ರಮ ಮರಳು ದಂಧೆ. ಇಂಡಿಯಲ್ಲಿ ಜರುಗಿದ ಅದ್ಧೂರಿ ಕರ್ನಾಟಕ ರಾಜ್ಯೋತ್ಸವ, ಪೊಲೀಸ್ ಪರೇಡ್ ಮೈದಾನ ಹಾಗೂ ಕನ್ನಡ ಸಾಹಿತ್ಯ ಭವನ ಉದ್ಘಾಟನಾ ಸಮಾರಂಭ. ಕೃಷ್ಣರಾಜಪೇಟೆ ಪಟ್ಟಣದ ಶತಮಾನದ ಶಾಲೆಯ ಆವರಣದ ಮತಗಟ್ಟೆಗಳಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಲ್ಆರ್ ಶಿವರಾಮೇಗೌಡ ಭೇಟಿ ನೀಡಿದ್ದಾರೆ. ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿರುವ ಶಿವರಾಮೇಗೌಡ ಎಲ್ಲೆಡೆ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮೈತ್ರಿ ಧರ್ಮವನ್ನು ಪಾಲಿಸಿ ಜೆಡಿಎಸ್ ಪರವಾಗಿ ಮತಯಾಚನೆ ಮಾಡುತ್ತಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಒಂದಾಗಿ ಬಿರುಸಿನಿಂದ ಮತಯಾಚನೆ ಮಾಡಿ ನನ್ನ ಗೆಲುವಿಗಾಗಿ ದುಡಿಯುತ್ತಿರುವುದು ವಿಶೇಷ ಎಂದು ಹೇಳಿದರು. ಶಿವರಾಮೇಗೌಡ ಭಾರೀ ಬಹುಮತಗಳ ಅಂತರದಲ್ಲಿ ನನಗೆ ಗೆಲುವು ದೊರೆಯುತ್ತದೆ. 22 ವರ್ಷಗಳ ಸೋಲಿನ ವನವಾಸದಿಂದ ನನಗೆ ಮುಕ್ತಿ ದೊರಕುತ್ತಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ನನ್ನ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತೇನೆ. ಫಲಿತಾಂಶದ ನಂತರ ಪ್ರತಿ ತಾಲೂಕಿಗೂ ಭೇಟಿ ನೀಡಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಮಂಡ್ಯ. ವಿಜಯಪುರ ಜಿಲ್ಲೆ ಸಿಂದಗಿ ವಲಯದ ನಲಿಕಲಿ ಸಮಾಲೋಚನಾ ಸಭೆಯನ್ನು ಶನಿವಾರದಂದು ಪಟ್ಟಣದ ಹೊರವಲಯದಲ್ಲಿ ನಡೆಸಲಾಯಿತು. ಕಲ್ಯಾಣ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಶಾಲಾ ಆವರಣದಲ್ಲಿ ನಲಿಕಲಿ ಶಿಕ್ಷಕರಿಗೆ ಸಮಾಲೋಚನೆ ಸಭೆಯಲ್ಲಿ ಖ್ಯಾತ ಸಂಗೀತ ಶಿಕ್ಷಕರಾದ ಜಗದೀಶ್ ಸಿಂಗೆ ಅವರು ತಮ್ಮ ಸುಂದರ ಕಂಠದಿಂದ ದಿಲ್ಲಿ ದಿಲ್ಲಿ ಎಂಬ ಸಂಗೀತದ ಹಾಡನ್ನು ಹಾಡುವ ಮೂಲಕ ಎಲ್ಲರ ಮನಸ್ಸನ್ನು ಕೇಂದ್ರೀಕರಿಸಿದರು. ಶಿಕ್ಷಣ ಇಲಾಖೆಯ BRP MM ದೊಡ್ಡಮನಿ ತರಬೇತಿ ನೀಡಿದರು. ನಲಿಕಲಿ ಕಲಿಸುವ ಶಿಕ್ಷಕರು ಹೊಸತನದ ಮೂಲಕ ಮಕ್ಕಳಿಗೆ ಉತ್ತಮ ಬೋಧನೆ ಮಾಡಬೇಕು ಎಂದು ಹೇಳಿದರು. ತರಗತಿಯ ಕೋಣೆಯಲ್ಲಿ ತಮಗೆ ಯಾವ ತೊಂದರೆ ಬರುವುದನ್ನು ಪರಿಹರಿಸಲು ಎಲ್ಲ ಶಿಕ್ಷಕರು ಸೇರಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಸಿಂದಗಿ. ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದಲ್ಲಿ ಇರುವ ಪುರಸಭಾ ಕಾರ್ಯಾಲಯದ ಮುಂದೆಯೇ ವಾಹನ ಪಾರ್ಕಿಂಗ್ ಕಿರಿಕಿರಿ ಉಂಟಾಗುತ್ತಿದೆ. ಜಿಲ್ಲೆಯ ಸಿಂದಗಿ ನಗರದ ಪುರಸಭಾ ಕಾರ್ಯಾಲಯದ ಮುಂದೆ ಈ ರೀತಿಯಾದ ದೃಶ್ಯಗಳು ಕಂಡುಬರುತ್ತಿವೆ. ಈ ವಾಹನ ಪುರಸಭಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೇರಿದ್ದಾಗಿದೆ. ಪ್ರತಿನಿತ್ಯ ಕಾರ್ಯಾಲಯದ ಮುಂದೆ ನಿಲ್ಲಿಸಿ ಸಾರ್ವಜನಿಕರಿಗೆ ಅಡೆತಡೆ ಉಂಟಾಗುತ್ತಿದೆ. ಸಾರ್ವಜನಿಕರು ಸಾಕಷ್ಟು ಬಾರಿ ಮೌಖಿಕವಾಗಿ ಮನವಿ ಮಾಡಿದರೂ ನಿರ್ಲಕ್ಷ್ಯ ತೋರಲಾಗುತ್ತಿದ್ದು ತನ್ನ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಧಿಕಾರಿಯ. ಈ ಅಧಿಕಾರಿಯ ವರ್ತನೆಯ ಬೇಸೊತ್ತು ದಿನ ಹಿಡಿಶಾಪ ಹಾಕುತ್ತಿದ್ದಾರೆ ಸಾರ್ವಜನಿಕರು. ಇದೇ ರೀತಿ ಮುಂದುವರಿದರೆ ಮುಂಬರುವ ದಿನಗಳಲ್ಲಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಅಂಬೇಡ್ಕರ್ ಸೇನೆಯಿಂದ ಎಚ್ಚರಿಕೆ ದೊರೆತಿದೆ. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ವಿಜಯಪುರ. ತೋಟಗಾರಿಕೆ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಮನಗುಳಿ ಇವರ ಸ್ವಕ್ಷೇತ್ರದಲ್ಲೇ ಹಾಡು ಹಗಲೇ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ. ಅಕ್ರಮ ಮರಳು ಸಾಗಾಣಿಕೆಯ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಕಂದಾಯ ಮತ್ತು ಪೊಲೀಸ್ ಇಲಾಖೆ ವಿಫಲವಾಗಿದೆ. ಒಂದೆಡೆ ಅತಿವೃಷ್ಟಿ, ಮತ್ತೊಂದೆಡೆ ಅನಾವೃಷ್ಟಿಯಿಂದ ರೈತರು ಕಂಗೆಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಜನರು ಗುಳೆ ಹೋಗಲು ಪ್ರಾರಂಭಿಸಿದ್ದಾರೆ. ಇತ್ತ ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿಗೆ ಮತ್ತು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿಗೆ ಹೊಂದಿಕೊಂಡಿರುವ ಭೀಮಾ ನದಿಯಾದ ಗತ್ತರಗಿಯಲ್ಲಿ ಭೀಮೆಯ ಒಡಲು ಬಗೆದು ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿದ್ದಾರೆ. ಈ ಎರಡು ಜಿಲ್ಲೆಯ ಕಂದಾಯ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ಅಕ್ರಮ ಮರಳು ದಂಧೆಯಲ್ಲಿ ರಾಜಕಾರಣಿಗಳು ಬೆನ್ನಿಗೆ ನಿಂತಿದ್ದಾರೆ. ಕಲಬುರಗಿ ಮತ್ತು ವಿಜಯಪುರ ಈ ಎರಡು ಜಿಲ್ಲೆಯ ಕಂದಾಯ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನೇಮಕ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಸಿಂದಗಿ ತಾಲೂಕಿನ ಮೋರಟಗಿ ಚೆಕ್ಪೋಸ್ಟ್ನಲ್ಲಿ ಕಂದಾಯ, ಪಂಚಾಯತ್ ರಾಜ್ ಮತ್ತು ಪೊಲೀಸ್ ಇಲಾಖೆಯ ಒಬ್ಬ ಅಧಿಕಾರಿಯೂ ಕೂಡ ಚೆಕ್ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ. ಇನ್ನೊಂದು ಕಡೆ ಮರಳು ಸಾಗಾಣಿಕೆಯ ಹಳೆಯ ಪರವಾನಿಗೆ ತೆಗೆದುಕೊಂಡು ಹಗಲು ರಾತ್ರಿ ಅಕ್ರಮ ಮರಳು ಸಾಗಾಣಿಕೆ 10 ದಿನಗಳಾದರೂ ಮಾಡುತ್ತಿದ್ದಾರೆ. ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸಿಂದಗಿ ತಾಲೂಕಿಗೆ ತಂದೆ ಅನಿಸಿಕೊಂಡ ತಾಲೂಕು ದಂಡಾಧಿಕಾರಿಗಳಾದ BS ಕಡಕ್ಬಾವಿ ಮತ್ತು ಸಿಂದಗಿ ಪೊಲೀಸ್ ಠಾಣೆ PSI ನಿಂಗಪ್ಪ ಪೂಜಾರಿಯವರು ನಿರ್ಲಕ್ಷ್ಯ ತೋರಿದ್ದಾರೆ. ಈ ಅಕ್ರಮ ಮರಳು ದಂಧೆಯ ಬಗ್ಗೆ ಸಚಿವ MC ಮನಗುಳಿಯವರ ಗಮನಕ್ಕೆ ಬಾರದೇ ಇರುತ್ತಾ? ಇದ್ದರೂ ಯಾಕೆ ಸುಮ್ಮನಾಗಿದ್ದಾರೆ? ಸಚಿವರು ಈ ಅಕ್ರಮ ಮರಳು ದಂಧೆಯಲ್ಲಿ ಪಾಲು ಇರಬಹುದಾ ಎಂದು ಜನರ ಆಕ್ರೋಶವಾಗಿದೆ ಹಾಗೂ ಅನುಮಾನಕ್ಕೆ ಕಾರಣವಾಗಿದೆ. ಇನ್ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ದಂಧೆಗೆ ಬ್ರೇಕ್ ಹಾಕ್ತಾರಾ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ವಿಜಯಪುರ.
ಇಂಡಿಯಲ್ಲಿ ಜರುಗಿತು ಕರ್ನಾಟಕ ರಾಜ್ಯೋತ್ಸವದ ಪೊಲೀಸ್ ಪರೇಡ್ ಮೈದಾನ ಹಾಗೂ ಕನ್ನಡ ಸಾಹಿತ್ಯ ಭವನದ ಉದ್ಘಾಟನಾ ಸಮಾರಂಭ. ಡೊಳ್ಳು ಕುಣಿತ, ವೀರಗಾಸೆ, ಕೋಲಾಟ, ಕರಡಿ ಮಜಲು, ಹಲವು ಶಾಲಾ ಮಕ್ಕಳಿಂದ ಕನ್ನಡಾಂಬೆ ಫೋಟೋ ಮೆರವಣಿಗೆ ಅದ್ದೂರಿಯಾಗಿ ಸಾಗಿ ಬಂದಿತು. ಜನಪ್ರಿಯ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನ್ಯೂ ಗೋಲ್ಡನ್ ಕಲಾತಂಡದಿಂದ ನಾಡಗೀತೆ, ರೈತಗೀತೆ ಹಾಗೂ ಕನ್ನಡ ಪರ ಗೀತೆಗಳು ಜನರ ಮನಸೂರೆಗೊಂಡವು. ಕಲಾವಿದರಾದ ಇಂಡಿ ತಾಲೂಕಿನ ಜನಪದ ಕಲಾವಿದ ಸಂತೋಷ್ ವಾಲಿಕಾರ್, ಪ್ರಕಾಶ್ ಬಗಲಿ, ಅನಿಲ್ ಹಾಗೂ ಚಿಂಟು ಟಿವಿ, ಟಿವಿ 9 ಸ್ಟಾರ್ ಸುವರ್ಣವಾಹಿನಿಯ ಹಾಸ್ಯ ಕಲಾವಿದ ದೇವ್ಕುಮಾರ್ ಸಾತಲ್ಗಾಂವ್ ಸತತ 3 ಗಂಟೆಗಳ ಕಾರ್ಯಕ್ರಮ ನೀಡಿದರು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಇಂಡಿ. ಇವಿಷ್ಟು ಈ ದಿನದ ಸುದ್ದಿಗಳು. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಬಿಎನ್ 7 ನ್ಯೂಸ್.